ಮುಸಲ್ಮಾನರಡಿಯಲ್ಲಿ ಕೂಡ ಕೆಲವೊಂದು ಗೊಂದಲಗಳುಂಟಾಯಿತು. ಏಕೆಂದರೆ ಹೆಚ್ಚಿನ ಜನರಿಗೆ ತಲಾಖಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ಜನಸಾಮಾನ್ಯರಿಗೆ ಇಲ್ಲೊಂದು ವಿಚಾರವನ್ನು ಒತ್ತಿ ಹೇಳಬೇಕಾದಂಥ ಅವಶ್ಯಕತೆ ಇದೆ. ಇವತ್ತು ವಿಚ್ಛೇದನ ಎಂಬುದು ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತವಲ್ಲ, ಎಲ್ಲ ಧರ್ಮದಲ್ಲೂ ಕೂಡ ವಿಚ್ಛೇದನಗಳು ನಡೆಯುತ್ತಾ ಇದೆ. ಮುಸಲ್ಮಾನರಲ್ಲೂ, ಹಿಂದೂಗಳಲ್ಲಿಯೂ, ಕ್ರೈಸ್ತರಲ್ಲಿಯೂ, ಎಲ್ಲ ಧರ್ಮೀಯರಲ್ಲಿಯೂ ಕೂಡ ವಿಚ್ಛೇದನ ನಡೆಯುತ್ತಾ ಇದೆ. ಕೇವಲ ಇಸ್ಲಾಂ ಧರ್ಮದಲ್ಲಿ ಅಥವಾ ಮುಸಲ್ಮಾನರೆಡೆಯಲ್ಲಿ ಮುಸಲ್ಮಾನರು ಬೇಕಾಬಿಟ್ಟಿ ಇಷ್ಟಾನುಸಾರ ತಲಾಖ್ ಹೇಳುವಂತಹ ಜನರಾಗಿದ್ದಾರೆ. ಇಸ್ಲಾಮಿನಲ್ಲಿ ಸ್ತ್ರೀಯರಿಗೆ ಯಾವುದೇ ಭದ್ರತೆ ಇಲ್ಲ ಎಂಬ ರೀತಿಯಲ್ಲಿ ತಪ್ಪು ಸಂದೇಶಗಳನ್ನ ನೀಡುತ್ತಿರುವಂಥ ಮಾಧ್ಯಮದವರು ಭಾರತ ರಾಷ್ಟ್ರದಲ್ಲಿ ಪ್ರತಿಯೊಂದು ಧರ್ಮದಲ್ಲಿಯೂ ಕೂಡ ನಡೆಯುವಂಥ ವಿಚ್ಛೇದನಗಳ ವಾರ್ಷಿಕ ಅಂಕಿಅಂಶಗಳನ್ನು ಬಹಿರಂಗಗೊಳಿಸಬೇಕೆಂದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮುಸಲ್ಮಾನರೆಡೆಯಲ್ಲಿ ಎಷ್ಟು ವಿಚ್ಛೇದನಗಳು ನಡೆಯುತ್ತಾ ಇದೆ, ಹಿಂದೂ ಧರ್ಮೀಯರೆಡೆಯಲ್ಲಿ ಎಷ್ಟು ವಿಚ್ಛೇದನಗಳು ನಡೆಯುತ್ತಾ ಇದೆ, ಕ್ರೈಸ್ತ ಧರ್ಮೀಯರೆಡೆಯಲ್ಲಿ ಎಷ್ಟು ವಿಚ್ಛೇದನಗಳು ನಡೆಯುತ್ತಾ ಇದೆ ಎಂಬುದನ್ನು ಅಂಕಿಅಂಶಗಳ ಮೂಲಕ ಈ ಮಾಧ್ಯಮದವರು ಅಧಿಕೃತವಾದಂಥ ಅಂಕಿಅಂಶಗಳನ್ನು ಬಹಿರಂಗಪಡಿಸಬೇಕು. ಆವಾಗ ಮುಸಲ್ಮಾನರೆಡೆಯಲ್ಲಿ ಎಷ್ಟು ವಿಚ್ಛೇದನಗಳು ನಡೆಯುತ್ತದೆ ಎಂಬುದನ್ನು ನಮಗೆ ಮನದಟ್ಟು ಮಾಡಿಕೊಳ್ಳಬಹುದು. ಎಲ್ಲೋ ನಡೆಯುವ ಒಂದೆರಡು ಪ್ರಕರಣಗಳನ್ನು, ಯಾವುದೋ ಒಂದು ಮೂಲೆಯಲ್ಲಿ ನಡೆಯುವಂಥ ಕೆಲವೊಂದು ಪ್ರಕರಣಗಳನ್ನು ಎತ್ತಿ ಹಿಡಿದುಕೊಂಡು ಇಸ್ಲಾಂ ಧರ್ಮದಲ್ಲಿ ಮುಸಲ್ಮಾನರೆಡೆಯಲ್ಲಿ ಯಥೇಷ್ಟವಾಗಿ ಬೇಕಾಬಿಟ್ಟಿ ತಲಾಖ್ ಅಥವಾ ವಿಚ್ಛೇದನ ನಡೀತಾ ಇದೆ ಎಂಬ ತಪ್ಪು ಸಂದೇಶಗಳನ್ನು ಈ ಸಮುದಾಯಕ್ಕೆ ನೀಡುವಂತಹ ಅತಿರೇಕದ ವರ್ತನೆಗಳನ್ನು ಇನ್ನಾದರೂ ಕೂಡ ಮಾಧ್ಯಮದವರು ಕೈಬಿಡಬೇಕು. ಮಾಧ್ಯಮದವರು, ಸಮುದಾಯಕ್ಕೆ, ಈ ರಾಷ್ಟ್ರದ ಎಲ್ಲ ಜನಸಾಮಾನ್ಯರು ಕೂಡ, ಎಲ್ಲ ಧರ್ಮೀಯರು ಕೂಡ ಸ್ನೇಹದಿಂದ ಒಂದಾಗಿ ಬಾಳುವಂತಹ ಸಂದೇಶಗಳನ್ನ ನೀಡಿಕೊಂಡು ಈ ರಾಷ್ಟ್ರದ ಒಳಿತಿಗೆ ಬೇಕಾಗಿ, ಈ ಸಮುದಾಯದ ಒಳಿತಿಗೆ ಬೇಕಾಗಿ ಮಾಧ್ಯಮದವರು ದುಡಿಯಬೇಕು. ತಮ್ಮಲ್ಲಿರುವಂತಹ ಆ ಮಾಧ್ಯಮವನ್ನ ಯಾವುದಾದರೊಂದು ವಿಭಾಗವನ್ನು, ಯಾವುದಾದರೊಂದು ಧರ್ಮೀಯರನ್ನು ಇನ್ನೊಂದು ಧರ್ಮೀಯರ ಮೇಲೆ ಎತ್ತಿ ಕಟ್ಟುವಂತಹ ಕೆಲಸಗಳನ್ನ ಯಾವತ್ತೂ ಕೂಡ ಮಾಧ್ಯಮದವರು ಮಾಡಬಾರದು. ಮಾಧ್ಯಮಗಳಿಗೆ ಬಲು ದೊಡ್ಡದಾದಂಥ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನೆಂದರೆ ಸಮುದಾಯವನ್ನ, ಭಾರತೀಯರನ್ನ, ತಂದೆ ತಾಯಿ ಒಂದೇ ತಂದೆ ತಾಯಿಗಳ ಮಕ್ಕಳಂತೆ ಬಾಳುವಂತ ಒಂದು ಸನ್ನಿವೇಶವನ್ನ ನಮ್ಮ ರಾಷ್ಟ್ರದಲ್ಲಿ ಉಂಟು ಮಾಡುವುದು. ಅದಕ್ಕೆ ಬದಲಾಗಿ ತಪ್ಪು ಸಂದೇಶಗಳನ್ನ ನೀಡಿಕೊಂಡು, ಅತಿರೇಕದ ವರ್ತನೆಗಳನ್ನ ಕಾಣಿಸಿಕೊಂಡು, ಈ ಸಮುದಾಯದಲ್ಲಿ ಇಲ್ಲದಂತಹ ಸಮಸ್ಯೆಗಳನ್ನ ಸೃಷ್ಟಿ ಮಾಡುವಂತಹ ಕೆಲಸಕ್ಕೆ ಯಾವತ್ತೂ ಕೂಡ ಮಾಧ್ಯಮದವರು ಮುಂದಾಗಬಾರದು. ಆದ್ದರಿಂದಲೇ
ಮುಸ್ಲಿಂ ಇಸ್ಲಾಂ ಧರ್ಮದಲ್ಲಿ ನಡೆಯುವಂತಹ ತಲಾಖನ ಕುರಿತು ನಿಷ್ಪಕ್ಷವಾಗಿ ಅದರ ನಿಜವಾದ ಚಿತ್ರಣವನ್ನ ಮಾಧ್ಯಮದವರು ಸಮುದಾಯಕ್ಕೆ ಸಮುದಾಯದ ಮುಂದಿಡಬೇಕು. ಅದಕ್ಕೆ ಬೇಕಾಗಿ ನಾನು ಹೇಳ್ತಾ ಇದ್ದೇನೆ, ಕೇವಲ ಒಂದು ಇಸ್ಲಾಂ ಧರ್ಮವನ್ನ ಮುಸಲ್ಮಾನರನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡು ಅದಕ್ಕೆ ಬೇಕಾಗಿ ಟಿವಿಗಳಲ್ಲಿ ಮಾಧ್ಯಮಗಳ ಮುಂದೆ ಅನಗತ್ಯವಾದ ಚರ್ಚೆಗಳನ್ನು ಹಮ್ಮಿಕೊಂಡು ಇಲ್ಲಿ ಕೇವಲ ಒಂದು ಇಸ್ಲಾಂ ಧರ್ಮ ಮತ್ತು ಮುಸಲ್ಮಾನರನ್ನು ಟಾರ್ಗೆಟ್ ಮಾಡುವಂತಹ ಕೆಲಸಕ್ಕೆ ಇನ್ನಾದರೂ ಕೂಡ ನೀವು ಕಡಿವಾಣ ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇದಕ್ಕಿಂತ ಎಷ್ಟೋ ನಮ್ಮ ಊರಿನಲ್ಲಿ ಈ ದೇಶದಲ್ಲಿ ಜನರು ಮೂಲಭೂತ ಸಮಸ್ಯೆಗಳಿಂದ ಜನರು ಕಷ್ಟಪಡ್ತಾ ಇದ್ದಾರೆ. ಈಗಾಗಲೇ ಒಂದು ವಾರ್ತೆ ಕೇಳಲಿಕ್ಕೆ ಸಾಧ್ಯವಾಯಿತು, ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶೌಚಾಲಯ ಎಲ್ಲ ಮನೆಗಳಲ್ಲಿ ಶೌಚಾಲಯ ಇರುವಂತಹ ಒಂದು ಜಿಲ್ಲೆಯಾಗಿದೆ ಎಂಬ ವರದಿಯನ್ನ ನೀಡಿ ಈಗ ನೋಡುವಾಗ ಎಷ್ಟೋ ಮನೆಗಳಲ್ಲಿ ಎಷ್ಟೋ ಸಾವಿರ ಮನೆಗಳಲ್ಲಿ ಶೌಚಾಲಯಗಳಿಲ್ಲ. ಇದು ಮೂಲಭೂತ ಸಮಸ್ಯೆ. ಎಷ್ಟೋ ಗ್ರಾಮಗಳಿಗೆ ಇನ್ನೂ ಕೂಡ ರಸ್ತೆಗಳಿಲ್ಲ. ಇಂತಹ ನಮ್ಮ ರಾಜ್ಯದ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸಿಕೊಂಡು ಈ ನಾಡಿನ ಜನರ ಕಲ್ಯಾಣಕ್ಕೆ ಬೇಕಾಗಿ ನಿಮ್ಮ ಮಾಧ್ಯಮವನ್ನ ಉಪಯೋಗಿಸಿಕೊಳ್ಳಿ. ಅದಕ್ಕೆ ಬದಲಾಗಿ ಧರ್ಮದ ಒಳಗೆ ಇರುವಂತಹ ಆಂತರಿಕ ವಿಷಯಗಳನ್ನ, ಧರ್ಮದ ಒಳಗೆ ಇರುವಂತಹ ವಿಚಾರಗಳನ್ನು ತೀರ್ಮಾನ ಮಾಡಲು, ಅದರ ಕುರಿತು ಒಂದು ವ್ಯಕ್ತವಾದ ನಿಲುವನ್ನು ವ್ಯಕ್ತಪಡಿಸಲು ಪ್ರತಿಯೊಂದು ಧರ್ಮದಲ್ಲಿಯೂ ಆ ಧರ್ಮದ ಧರ್ಮಗುರುಗಳಿದ್ದಾರೆ. ಅದಕ್ಕೆ ಮಾಧ್ಯಮದವರು ಕೈ ಹಾಕುವ ಅಗತ್ಯವಿಲ್ಲ. ಧರ್ಮದ ವಿಚಾರಗಳು ಟಿವಿ ಚಾನೆಲ್ಗಳಲ್ಲಿ ಕುಳಿತು ಚರ್ಚೆ ಮಾಡುವಂತಹ ವಿಚಾರಗಳಲ್ಲ, ಅಲ್ಲಿ ತೀರ್ಮಾನವಾಗಬೇಕಾದಂತಹ ವಿಚಾರಗಳಲ್ಲ. ತ್ರಿವಳಿ ತಲಾಖ್ ಇಸ್ಲಾಮಿನಲ್ಲಿ ಇದೆಯೋ ಇಲ್ಲವೋ ಎಂಬುದು ಅದು ಮಾಧ್ಯಮದವರು ತೀರ್ಮಾನ ಮಾಡಬೇಕಾದ ವಿಚಾರವಲ್ಲ, ಅದು ಇಸ್ಲಾಂ ಧರ್ಮದಲ್ಲಿರುವಂತಹ ಧರ್ಮಗುರುಗಳು ತೀರ್ಮಾನ ಮಾಡುವಂತಹ ವಿಚಾರ. ಆ ಧರ್ಮದ ಒಳಗಿರುವ ವಿಚಾರಗಳಿಗೆ ಮಾಧ್ಯಮದವರು ಕೈ ಹಾಕುವ ಯಾವುದೇ ಅಗತ್ಯವಿಲ್ಲ. ಟಿವಿ ಪರದೆಯಲ್ಲಿ ಚರ್ಚೆ ಮಾಡುವ ಅಗತ್ಯ ಇಲ್ಲ. ಅದನ್ನು ಧರ್ಮಗುರುಗಳಿಗೆ ಬಿಟ್ಟುಕೊಡಬೇಕು. ಪ್ರತಿಯೊಂದಕ್ಕೂ ಪ್ರತಿಯೊಂದು ವಿಭಾಗವಿದೆ. ಯಾವುದೇ ಒಂದು ಕಾರ್ಯವನ್ನ ಚರ್ಚೆ ಮಾಡಲು ಅಧಿಕೃತವಾದಂತಹ ಜನರಿದ್ದಾರೆ, ಅದು ಅವರು ನೋಡಿಕೊಳ್ತಾರೆ. ಹಿಂದೂ ಧರ್ಮದಲ್ಲಿ ಇರುವಂತಹ ಒಳಗಿನ ವಿಚಾರಗಳು ಅದು ಮುಸಲ್ಮಾನರಿಗೆ ಅಗತ್ಯವಿಲ್ಲ. ಕ್ರೈಸ್ತ ಧರ್ಮದೊಳಗೆ ಇರುವಂತಹ ವಿಚಾರಗಳು ಹಿಂದೂಗಳಿಗೆ ಅಗತ್ಯವಿಲ್ಲ. ಅದೇ ರೀತಿ ಇಸ್ಲಾಂ ಧರ್ಮದೊಳಗಿರುವ ವಿಚಾರ ಅದು ಹಿಂದೂಗಳಿಗೂ ಕ್ರೈಸ್ತರಿಗೂ ಕೂಡ ಅಗತ್ಯವಿಲ್ಲ. ಪ್ರತಿಯೊಂದು ಧರ್ಮದಲ್ಲಿರುವಂತಹ ವಿಚಾರಗಳನ್ನು ತೀರ್ಮಾನ ಮಾಡಲು ಆ ಧರ್ಮೀಯರಡಿಯಲ್ಲಿ ಜಾಗೃತಿ ಮೂಡಿಸಲು ಪ್ರತಿಯೊಂದು ಧರ್ಮದಲ್ಲಿಯೂ ಕೂಡ ಅದರ ಹುದ್ದೆ ವಹಿಸಿಕೊಂಡ ಧರ್ಮಗುರುಗಳಿದ್ದಾರೆ, ಅವರದನ್ನು ನೋಡಿಕೊಳ್ತಾರೆ. ಆದ್ದರಿಂದ ಅನಗತ್ಯ ವಿಚಾರಗಳಿಗೆ ಕೈ ಹಾಕಿಕೊಂಡು ಈ ಬಹುಮಾನಪಟ್ಟ ಶೈಖುನ ಬೇಕಲ್ ಉಸ್ತಾದ್ ಸದಸ್ಯಲೇಖ ಕಡಂದು ಬರುನು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಆದ್ದರಿಂದ ತ್ರಿವಳಿ ತಲಾಖನ ಕುರಿತು ಅನಗತ್ಯ ಗೊಂದಲಗಳನ್ನು ಉಂಟು ಮಾಡದೆ ಈ ಸಮಾಜಕ್ಕೆ, ಈ ಸಮಾಜದ ಒಳಿತಿಗೆ ಬೇಕಾದಂತಹ ಉತ್ತಮ ಸಂದೇಶಗಳನ್ನ ಇನ್ನಾದರೂ ಕೂಡ ಮಾಧ್ಯಮದವರು ನೀಡಬೇಕು ಎಂಬುದನ್ನು ಹೇಳಿಕೊಳ್ಳುತ್ತಾ, ಪವಿತ್ರ ಇಸ್ಲಾಮಿನಲ್ಲಿ ತ್ರಿವಳಿ ತಲಾಖನ ಸ್ಥಾನವೇನು, ಅಂತಹ ಒಂದು ಸಂಪ್ರದಾಯವಿದೆಯೇ ಎಂಬುದರ ಕುರಿತು ಅಧಿಕೃತವಾಗಿ ಪವಿತ್ರ ಇಸ್ಲಾಮಿನ ಪ್ರಾಮಾಣಿಕ ಗ್ರಂಥಗಳನ್ನು ಉಲ್ಲೇಖಿಸಿಕೊಂಡು ಅದನ್ನು ಆಧಾರವಾಗಿಸಿಕೊಂಡು ಇವತ್ತು ಬಹಳ ಸ್ಪಷ್ಟವಾದಂತಹ ಒಂದು ನಿಲುವನ್ನು, ವಿವರಣೆಯನ್ನು ಕೂಡ
ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಜಮ್ಇಯತುಲ್ ಉಲಮಾ ಇದರ ಅಧ್ಯಕ್ಷರಾದಂಥ ಈ ವಿಷಯದ ಕುರಿತು ಕರ್ನಾಟಕ ರಾಜ್ಯ ಸುನ್ನಿ ಜಮ್ಇಯತುಲ್ ಉಲಮಾ ಇದರ ಅಧ್ಯಕ್ಷರು ಉಡುಪಿ ಚಿಕ್ಕಮಗಳೂರು ಹಾಸನ ಜಿಲ್ಲೆಗಳ ಖಾಝಿಯುವಾದ ಬಹುಮಾನ್ಯರಾದ ಶೈಖುನ ಬೇಕಲ್ ಉಸ್ತಾದ್ರವರು ಇಲ್ಲಿ ವಿಷಯ ಮಂಡಿಸಲಿಕ್ಕಿದ್ದಾರೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಸುನ್ನಿ ಜಮ್ಇಯತುಲ್ ಉಲಮಾ ಇದರ ಕೋಶಾಧಿಕಾರಿ ಬಹುಮಾನ್ಯರಾದ ಅಬ್ಬಾಸ್ ಉಸ್ತಾದ್ರವರು ವಹಿಸಲಿಕ್ಕಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಇನ್ಶಾ ಅಲ್ಲಾ ಅವರು ತಲುಪಲಿಕ್ಕಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯ ಸುನ್ನಿ ಜಮ್ಇಯತುಲ್ ಉಲಮಾ ಇದರ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಸುನ್ನಿ ಜಮ್ಇಯತುಲ್ ಉಲಮಾ ಇದರ ಕಾರ್ಯದರ್ಶಿಗಳಲ್ಲಿ ಒಬ್ಬರಾದ ಬಹುಮಾನ್ಯರಾದ ಎಸ್ ಪಿ ಹಂಸ ಸಖಾಫಿ ಸಾದ್ರವರು ಮಾಡಲಿಕ್ಕಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯ ಸುನ್ನಿ ಜಮ್ಇಯತುಲ್ ಉಲಮಾದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ತ್ರಿವಳಿ ತಲಾಖನ ಕುರಿತು ಸವಿಸ್ತಾರವಾದ ರೀತಿಯಲ್ಲಿ ವಿಷಯ ಮಂಡನೆ ಮಾಡಲಿಕ್ಕಿದ್ದಾರೆ ಕರ್ನಾಟಕ ರಾಜ್ಯ ಸುನ್ನಿ ಜಮ್ಇಯತುಲ್ ಉಲಮಾ ಇದರ ಅಧ್ಯಕ್ಷರಾದ ಶೇಖುನ ಬೇಕಲ್ ಉಸ್ತಾದ್ರವರು. ಕರ್ಮಶಾಸ್ತ್ರ ವಿಷಯದಲ್ಲಿಯೂ ಇನ್ನಿತರ ಎಲ್ಲ ಮಜಲುಗಳಲ್ಲಿ ಕೂಡ ಅಧಿಕೃತ ಧ್ವನಿಯಾದಂಥ ಅಗ್ರೇಸರ ವಿದ್ವಾಂಸರಾದ ಬೇಕಲ್ ಉಸ್ತಾದ್ರವರು, ಅವರ ಕುರಿತು ಹೆಚ್ಚಾಗಿ ಹೇಳುವ ಅಗತ್ಯವಿಲ್ಲ. ಅಲ್ಲಾಹು ಸುಬ್ಹಾನಹು ವ ತಆಲಾ ಉಸ್ತಾದರಿಗೆ ದೀರ್ಘಾಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುವುದರೊಂದಿಗೆ ಕರ್ನಾಟಕ ರಾಜ್ಯ ಸುನ್ನಿ ಜಮ್ಇಯತುಲ್ ಉಲಮಾದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಹಲವಾರು ವಿದ್ವಾಂಸರು ಗಣ್ಯರು ವೇದಿಕೆಯಲ್ಲಿದ್ದಾರೆ. ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘದ ಉಪಾಧ್ಯಕ್ಷರಾದ ಜಿ ಎಂ ಮೊಹಮ್ಮದ್ ಕಾಮಿಲ್ ಸಖಾಫಿ ಉಸ್ತಾದ್ರವರು, ಬೆಳ್ತಂಗಡಿ ತಾಲೂಕು ಜಮ್ಇಯತುಲ್ ಉಲಮಾ ಇದರ ಅಧ್ಯಕ್ಷರಾದ ಕಾಸಿಮ್ ಉಸ್ತಾದ್ ಕರಾಯ,
ಕರ್ನಾಟಕ ರಾಜ್ಯ ಸುನ್ನಿ ಜಮಿಯತ್ ಉಲಮಾದ ನಾಯಕರುಗಳಲ್ಲಿ ಒಬ್ಬರಾದ ಬಹುಮಾನ್ಯರಾದ ಅಬ್ದುಲ್ ರಜಾಕ್ ಮದನಿ ಉಸ್ತಾದ್ ರವರು, ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮದೊಂದಿಗೆ ಸಹಕರಿಸುವ ಬಹುಮಾನ್ಯರಾದ ಉಮರ ಪ್ರಮುಖರಲ್ಲಿ ಒಬ್ಬರಾದ ಹೈದರ್ ಪರ್ತಿಪಾಡಿ, ಅದೇ ರೀತಿ ಈ ಜಿಲ್ಲೆಯ ಉಮರಾಗಲಲ್ಲಿ ಒಬ್ಬರು ಕೊಡುಗೈ ದಾನಿಯುವಾದ ಅಜೀಜ್ ಆಜಿರವರು, ಅದೇ ರೀತಿ ಬಹುಮಾನ್ಯರಾದ ಅಬುಲ್ ಬುಷರ ಉಸ್ತಾದ್ರವರು, ದಕ್ಷಿಣ ಕನ್ನಡ ಜಿಲ್ಲಾ ಜಮಿಯತ್ ಉಲಮಾದ ಇದರ ಅಧ್ಯಕ್ಷರಾದ ಮೊಹಮ್ಮದ್ ಅಲಿ ಫೈಜಿ ಬಾಳಪುಣಿ, ಕರ್ನಾಟಕ ರಾಜ್ಯ ಸುನ್ನಿ ಜಮಿಯತ್ ಉಲಮಾದ ಮುಷಾವರ ಸದಸ್ಯರಲ್ಲಿ ಒಬ್ಬರಾದ ಅಬ್ದುರ್ರಹಮಾನ್ ಮದನಿ ಮೂಳೂರು, ಕರ್ನಾಟಕ ರಾಜ್ಯ ಸುನ್ನಿ ಜಮಿಯತ್ ಉಲಮಾದ ಉಪಾಧ್ಯಕ್ಷರಲ್ಲಿ ಒಬ್ಬರಾದ ಮೊಹಮ್ಮದ್ ಸಯದಿ ಒಳವೂರು, ಅದೇ ರೀತಿ ಯುಎಇ ಕೆಸಿಎಫ್ನ ನಾಯಕರಲ್ಲಿ ಒಬ್ಬರಾದ ಇಬ್ರಾಹಿಂ ಸಕಾಫಿ ಕೆದುಂಬಾಡಿ, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದರ ನಾಯಕರಲ್ಲಿ ಒಬ್ಬರಾದ ಹಾಫಿಲ್ ಯಾಕೂಬ್ ಸಯದಿ, ಎಲ್ರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಸೇರಿಕೊಂಡ ಎಲ್ಲ ಮಿತ್ರರಿಗೂ, ಕಾರ್ಯಕರ್ತರಿಗೂ, ಮಾಧ್ಯಮದವರಿಗೂ, ಎಲ್ರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಬಹುಮಾನ್ಯರಾದ ಮುಮ್ತಾಜ್ ಅಲಿರವರು ಕೂಡ ಸೇರಿಕೊಂಡಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ಉಮರ ಪ್ರಮುಖರಲ್ಲಿ ಒಬ್ಬರಾದ ನಾಸಿರ್ ಲಕ್ಕಿಸ್ಟಾರ್, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಇನ್ನೊಮ್ಮೆ ಸ್ವಾಗತವನ್ನು ಹೇಳುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ಹಾಕ್ತಾ ಇದ್ದೇನೆ. ವಆಖಿರು ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. മഹത്തായ പരിപാടിയുടെ ഉദ്ഘാടനത്തിന് വേണ്ടി